ನಾವಿವತ್ತು ಫ್ರೈಡೇ ಈವ್ನಿಂಗ್ ಸ್ಪೆಂಡ್ ಮಾಡೋದಕ್ಕೆ ಒಂದು ಕೆಫೆ ಕಮ್ ರೆಸ್ಟೋರೆಂಟಿಗೆ ಬಂದಿದ್ದೀವಿ. ಇಲ್ಲಿ ಹಲವಾರು ಸೀರಿಯಲ್ ಶೂಟಿಂಗ್ಸ್ ನಡೆದಿದೆ, ಕಮಲಿ ಜೊತೆ ಜೊತೆಲಿ ಇದೆಲ್ಲ ಶೂಟಿಂಗ್ಸ್ ಇಲ್ಲಿ ನಡೆದಿದೆ. ಹಲೋ ಎವ್ರಿಬಡಿ, ನಾನು ರೇಖಾ ಪ್ರೀತಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ದೇಸಿ ಪರಾಟ ಅನ್ನೋ ರೆಸ್ಟೋರೆಂಟ್ಗೆ ಬಂದಿದ್ದೀನಿ. ಈ ರೆಸ್ಟೋರೆಂಟ್ ಆಂಬಿಯನ್ಸ್ ಹೇಗಿದೆ ಅಂಡ್ ನಮ್ಮ ಈವ್ನಿಂಗ್ ನ ನಾವು ಹೇಗೆ ಸ್ಪೆಂಡ್ ಮಾಡಿದ್ವಿ, ಏನೇನು ತಿಂದ್ವಿ ಅಂಡ್ ಮೆನ್ಯೂನಲ್ಲಿ ಏನೇನಿದೆ ಇದೆಲ್ಲದರ ಡೀಟೇಲ್ಸ್ ಅನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ಸೊ ನೀವೇನು ಸಬ್ಸ್ಕ್ರೈಬ್ ಮಾಡಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿಲ್ಲ ಅಂದರೆ ಪ್ಲೀಸ್ ಒತ್ತಿ ಅಂಡ್ ವಿಡಿಯೋ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ಬೆಂಗಳೂರಿನಲ್ಲಿ ಶುಕ್ರವಾರ ಸಂಜೆ ಆಯಿತು ಅಂದರೆ ವೀಕೆಂಡ್ ಶುರು. ಸೊ ವೀಕೆಂಡ್ನ ನಾವು ಸ್ಪೆಂಡ್ ಮಾಡೋದಕ್ಕೆ ಇವತ್ತು ದೇಸಿ ಪರಾಟ ಅನ್ನೋಂಥ ಒಂದು ಚಿಕ್ಕ ಕೆಫೆ ಕಮ್ ರೆಸ್ಟೋರೆಂಟಿಗೆ ಬಂದಿದ್ದೀವಿ. ನೀವು ನೋಡ್ಬೋದು ಆಂಬಿಯನ್ಸ್ ಹೇಗಿದೆ ಅಂತ. ಫುಲ್ ಗ್ರೀನರಿ ಮಧ್ಯೆ ಚೇರ್ಸ್ ಹಾಕಿದ್ದಾರೆ ಆ್ಯಂಡ್ ಹೊರಗಡೆ ತಂಪಾಗಿ ಕೂತ್ಕೋಬಹುದು. ಬೆಳಗ್ಗೆ ಹೊತ್ತು ಬಂದರೆ ಛತ್ರಿಗಳಿದೆ ದೊಡ್ಡ ದೊಡ್ಡದು, ಅದ್ರ ಕೆಳಗಡೆ ಕೂತ್ಕೋಬಹುದು ಬಿಸಿಲಿದ್ರೆ. ಆ್ಯಂಡ್ ಹೊರಗಡೆಯಿಂದ ನೀವು ರೋಡನ್ನು ನೋಡ್ಬೋದು, ರೋಡ್ ಫೇಸಿಂಗ್ ಇದೆ ಇದು, ಅಂದರೆ ಗಾಡಿಗಳು ಓಡಾಡ್ತಾ ಇರೋದು, ಜನರು ಓಡಾಟ ಇದೆಲ್ಲನೂ ಕೂಡ ಕಾಣಿಸ್ತಾ ಇರತ್ತೆ ನಿಮಗೆ. ಆ್ಯಂಡ್ ಸಂಜೆನ ಕಳೆಯೋದಕ್ಕೆ ಈ ಜಾಗ ಹೊರಗಡೆ ಕೂತ್ಕೊಳ್ಳೋದು ತುಂಬ ಚೆನ್ನಾಗಿರುತ್ತೆ. ಒಳಗಡೆನೂ ಜಾಗ ಇದೆ, ಅದನ್ನು ಕೂಡ ತೋರಿಸ್ತೀನಿ ಬನ್ನಿ. ಆ್ಯಂಡ್ ಇಲ್ಲಿ ನೋಡಬಹುದು ಎಷ್ಟು ಥರದ ಪರಾಟಗಳು ಸಿಗತ್ತೆ ನಿಮಗೆ ಆ್ಯಂಡ್ ಏನೆಲ್ಲ ತಿಂಡಿಗಳು ಸಿಗತ್ತೆ ಅಂತ. ಯೋಗರ್ಟ್ ಬ್ಲೆಂಡ್ಸ್, ಇಂಡಿಯನ್ ಗ್ರೇವಿ ಸಿಗತ್ತೆ, ಪಿಜ್ಜಾ ಸಿಗತ್ತೆ, ಸಲಾಡ್ ಸಿಗತ್ತೆ, ಸೂಪ್ಸ್, ಸ್ಟಾರ್ಟರ್ಸ್, ತಂದೂರ್ ಸ್ಪೆಷಲ್ಸ್ ಆ್ಯಂಡ್ ಸ್ಟಫ್ಡ್ ಪರಾಟ, ಇಂಡಿಯನ್ ಪರಾಟಾಸ್, ಇಂಡಿಯನ್ ಟ್ಯಾಕೋಸ್, ಇಂಡಿಯನ್ ಬ್ರೆಡ್ಸ್, ರೈಸ್, ಎಷ್ಟು ವೆರೈಟಿ ಆಫ್ ಆಪ್ಷನ್ಸ್ ಇರುತ್ತೆ ನೋಡಿ ನಿಮಗೆ. ಆ್ಯಂಡ್ ಮಸ್ಟ್ ಟ್ರೈ ಅಂತ ಒಂದಷ್ಟು ಡಿಶನ್ನು ಅವರೇ ಲಿಸ್ಟ್ ಮಾಡಿರ್ತಾರೆ. ಸೊ ಒಳಗಡೆ ಕೂತ್ಕೋಬೇಕು ಅಂದರೆ ಈ ಥರದ್ದು ನಿಮಗೆ ಸೀಟಿಂಗ್ಸ್ ಅರೇಂಜ್ಮೆಂಟ್ಸ್ ಇರುತ್ತೆ. ಸೊ ಒಳಗಡೆನೂ ಕೂತ್ಕೋಬೋದು, ಹೊರಗಡೆನೂ ಕೂತ್ಕೋಬೋದು. ನೀವು ನೋಡಬಹುದು ಹೊರಗಡೆ ನಾವು ಕೂತಿದ್ದೀವಿ, ನಾನು ಮತ್ತು ನಮ್ಮ ಅತ್ತಿಗೆ ಮತ್ತು ನನ್ನ ನೀಸ್ ಎಲ್ಲರೂ ಬಂದಿದ್ದೀವಿ. ಓಕೆ, ನಾವೆಲ್ಲರೂ ಬಂದಿದ್ದೀವಿ. ಸೇ ಹಾಯ್. ಸೊ ಹೊರಗಡೆ ಕೂತಿದ್ದೀವಿ ನಾವು, ಎದುರುಗಡೆ ನಮಗೆ ಮೇನ್ ರೋಡ್ ಕಾಣುತ್ತೆ ಆ್ಯಂಡ್ ಸಂಜೆ ಹೊತ್ತು ಚಿಲ್ ಮಾಡೋದಕ್ಕೆ ಈ ಜಾಗ ಭಾಳ ಚೆನ್ನಾಗಿದೆ ಅಂತ ಹೇಳ್ಬೋದು. ಒಳಗಡೆನೂ ಸೀಟಿಂಗ್ಸ್ ಇದೆ, ಹೊರಗಡೆನೂ ಸೀಟಿಂಗ್ಸ್ ಇದೆ, ಬಟ್ ನಾವು ಹೊರಗಡೆ ಕೂತಿದ್ದೀವಿ. ಇಟ್ಸ್ ವೆರಿ ನೈಸ್ ಆಂಬಿಯನ್ಸ್ ಇದೆ ಹೊರಗಡೆ ನೋಡಿ. ಏನೇನು ಆರ್ಡರ್ ಮಾಡಿದ್ದೀವಿ? ಓ ಮೈ ಗಾಡ್ ಪರಾಟ ಅಂತ ಮಾಡಿದ್ದೀವಿ. ಆಮೇಲೆ ಅಸಾರ್ಟೆಡ್ ಫ್ಲ್ಯಾಟರ್ ಎರಡನ್ನು ಆರ್ಡರ್ ಮಾಡಿದ್ದೀವಿ. ಫಸ್ಟ್ ಅದು ಎರಡನ್ನು ತಿನ್ನೋಣ, ಇಫ್ ವಿ ಆರ್ ನಾಟ್ ಲೋಡೆಡ್ ವಿಲ್ ಆರ್ಡರ್ ಮೋರ್. ಸೊ ಹೇಗಿದೆ ಅಂತ ನೋಡೋಣ ಬನ್ನಿ. ಸಿಕ್ಕಾಪಟ್ಟೆ ಖಾರ ಇದೆ, ಮೊಸರಿಗೆ ತುಂಬ ಚೆನ್ನಾಗಿದೆ ಅನಿಸ್ತಾ ಇದೆ. ವೆರಿ ಯಮ್ಮಿ ಆಗುತ್ತೆ. ನಾಲ್ಕು ಪೀಸ್ ಮೋಸ್ಟ್ಲಿ ನಮ್ಗೆ ತುಂಬ ಹೊಟ್ಟೆ ತುಂಬುತ್ತೆ ಅನಿಸುತ್ತೆ. ಆ್ಯಂಡ್ ಇದು ಅಸೆಟೆಡ್ ಇಂಡಿಯನ್ ವೆಜ್, ಪ್ರಾಬ್ಲಿ ಬೋಂಡಾನೇ ಅವರು ಆ ಥರದ ಫ್ಯಾನ್ಸಿ ಹೆಸರಿಗಿರ್ಬೋದು. ಒಳಗಡೆ ಕ್ಯಾಪ್ಸಿಕಮ್ ಇದೆ, ನಾವು ಇದನ್ನೆಲ್ಲ ತಿಂದು ಖಾಲಿ ಮಾಡಿ ಕೊನೆಗೆ ಇನ್ನೊಂದ್ಸರಿ ಇರಬೇಕು. ತಿಂದಾದ್ಮೇಲೆ ಎರಡು ಫಿಲ್ಟರ್ ಕಾಫಿ ಆರ್ಡರ್ ಮಾಡಿದ್ವಿ. ಫಿಲ್ಟರ್ ಕಾಫಿ ಬರೋದಕ್ಕೆ ಕಾಯ್ತಾ ಕೂತಿದ್ವಿ. ಹಾಗೆ ಸಂಜೆ ಹೊತ್ತು ಹೊರಗಡೆ ತಂಪು ಗಾಳಿನಲ್ಲಿ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ವಿ. ನನ್ನ ನೀಸ್ಗೆ ಕ್ಯಾಮ್ರಾ ಅಂದರೆ ತುಂಬ ಇಷ್ಟ, ಅದೇನೇನೋ ಮಾಡ್ತಾಯಿದ್ದೆ ಕ್ಯಾಮ್ರಾ ಮುಂದೆ ಬಂದು. ನಮ್ಮ ಕಾಫಿ ಬಂತು, ಇಲ್ಲಿ ನೋಡಿ ಅವಳೇನೋ ಆ್ಯಕ್ಟಿಂಗ್ ಮಾಡ್ತಾಯಿದ್ದಾಳೆ. ರಿಷಿತಾ ಅಂತ ಅವಳು, ನನ್ನ ಅಣ್ಣನ ಮಗಳು. ಕತೆ ಹೇಳೋಕ್ಕೆ, ಹಾಡು ಹೇಳೋಕ್ಕೆ ಅಂದರೆ ಭಾಳ ಇಷ್ಟ ಅವಳಿಗೆ. ಆಮೇಲೆ ರೆಡಿ ಆಗೋಕ್ಕೆ, ಲಿಪ್ಸ್ಟಿಕ್ ಹಚ್ಕೊಳ್ಳೋಕ್ಕೆ, ಇದಕ್ಕೆಲ್ಲ ಭಾಳ ಇಷ್ಟ. ಸೊ ನಮ್ಮೆಲ್ರಿಗೂ ಭಾಳ ಪ್ರೀತಿ ಅವಳು ಅಂದರೆ.
ರುಚಿ ಹೊಸ ಹೊಸ ಅಡುಗೆಗಳನ್ನ ನೀವು ಕಲ್ತ್ಕೋಬೇಕು ಅಂದ್ರೆ ನಮ್ಮ ಅತ್ತಿಗೆ ಯೂಟ್ಯೂಬ್ ಚಾನಲ್ಗೆ ನೀವು ವಿಸಿಟ್ ಮಾಡಲೇಬೇಕು. ತೇಜು ಆಚಾರ್ಸ್ ಕಿಚನ್ ಅಂತ ಪ್ರತಿದಿನ ಹೊಸ ಹೊಸ ರುಚಿ ರುಚಿ ಅಡುಗೆಗಳನ್ನ ಮಾಡಿ ಅದರಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮ್ಗೆ ಎಲ್ಲ ಇಂಗ್ರೀಡಿಯೆಂಟ್ ಸಮೇತ ಈಸಿಯಾಗಿ ಮಾಡೋ ಹೇಗೆ ಅಂತ ತೋರಿಸ್ಕೊಡ್ತಾರೆ. ಸೊ ಅವ್ರ ಚಾನಲ್ಗೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿ ತೇಜು ಆಚಾರ್ಸ್ ಕಿಚನ್ ಅಂತ ಟೈಪ್ ಮಾಡಿ ನಿಮ್ಗೆ ಚಾನಲ್ ಸಿಗುತ್ತೆ. ಖಂಡಿತ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ನೋಡಿದ್ರಲ್ಲ ದೇಸಿ ಪರಾಟ ಆಂಬಿಯನ್ಸ್ ಹೇಗಿತ್ತು ಆ್ಯಂಡ್ ಇಲ್ಲಿ ನಾವೇನೇನು ತಿಂತೀವಿ ಇದೆಲ್ಲವನ್ನೂ ನಾನು ನಿಮಗೆ ತೋರಿಸಿದ್ದೀನಿ ಆ್ಯಂಡ್ ನಮ್ಮ ಈವ್ನಿಂಗು ಹೇಗೆ ಕಳೆದ್ವಿ ಅನ್ನೋದನ್ನು ಕೂಡ ತೋರಿಸಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು, ಶೇರ್ ಮಾಡೋದನ್ನು, ಕಮೆಂಟ್ ಮಾಡೋದನ್ನು ಮರಿಬೇಡಿ. ನನ್ನ ಈ ಋಷಿ ಮನೆಗೆ ಹೋಗ್ಬೇಕು. ಮನೆಗೆ ಹೋಗಿ ಏನು ಮಾಡ್ತೀಯಾ? ಹಾಂ ಬರೀತಿಯಾ? ಅವಳಿಗೆ ಬರೆಯೋಕ್ಕೆ ತುಂಬ ಇಂಟ್ರೆಸ್ಟ್ ಅಂತೆ. ಮನೆಗೆ ಹೋಗೋಣ ಮನೆಗೆ ಹೋಗೋಣ ಅಂತಿದ್ದಾಳೆ. ಸಾಕ ವಿಡಿಯೋ ಮಾಡಿದ್ದು ಸಾಕಾ? ಎಲ್ರಿಗೂ ಹೇಳಿ, ಎಲ್ರಿಗೂ ಅತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋಕ್ಕೆ. ಆಮೇಲೆ ನಿಂಗೆ ಬರೋದಲ್ಲ ಹೇಳೋಕ್ಕೆ ವಿಡಿಯೋನ ಲೈಕ್ ಸಬ್ಸ್ಕ್ರೈಬ್. ಎಲ್ರಿಗೂ ಬಾಯ್ ಹೇಳ್ಬಿಡು.